ಸೊ ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಬೇಕಾದ್ರೆ ನಾವೊಂದು ಅಡುಗೆ ಮನೇಲಿ ಒಂದು ಕಿಟಕಿ ಥರ ಒಂದಿರೋದು, ಸೊ ಅಲ್ಲಿಂದ ನೋಡ್ಬೋದು ನಾವು ಹೆಂಗೆ ಊಟ ಮಾಡ್ತಾರೆ. ನಾವು ಬಂದ್ಬಿಟ್ಟು ಓ ರಾಜ್ ಅಂಕಲ್ ಹಿಂಗೆ ಊಟ ಮಾಡ್ತಾರೆ ನೋಡೋಂತ ನಾವು ಹೆಣ್ಮಕ್ಳು ಕಿಟಕಿಯಿಂದ ನೋಡ್ತಾ ಅಂದರೆ ತಿನ್ನೋ ಯಾವ ಥರ ತಿಂತಾರೆ ಅಂತ. ನಮ್ಮದು ಬೆಸ್ಟ್ ಕ್ರಿಟಿಕ್ಕು ನಮ್ಮ ತಾಯಿನೇ, ನಮ್ಮ ತಂದೆಗೆ. ಅವ್ರಿಗೆ ಯಾವತ್ತೂ ತೃಪ್ತಿ ಆಗಲ್ಲ ನಮ್ಮ ತಂದೆ ಮಾಡಿದ್ದು. ಯಾವ ಪಿಕ್ಚರ್ ನೋಡಿ ಬರಲಿ ನೀವು ಚೆನ್ನಾಗೇ ಮಾಡಿಲ್ಲ ಅವ್ರದ್ದು, ಅದೇ ಹೇಳ್ತೀನಲ್ಲ ಅವ್ರದ್ದ ವರ್ಸ್ಟ್ ಕ್ರಿಟಿಕ್ ಅವ್ರಿಗೆ. ಅವ್ರಿಗೆ ದಯವಿಟ್ಟು ಕಲಾಮಾಧ್ಯಮನ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಕಾರಣ ಏನು ಅಂದರೆ ಇದೊಂದು ನ್ಯೂ ಕಾನ್ಸೆಪ್ಟು. ಸಂಭಾವನೆ ಅಂತ ತುಂಬ ಜನ ಕೇಳಿದ್ರು ಸಂಭಾವನೆ ಬಗ್ಗೆ. ಆವಾಗ ನಮ್ಮ ತಂದೆಯ ಕಾಲ ಟೈಮ್ನಲ್ಲಿ ನಾವು ಹೇಳೋಕ್ಕಾಗಲ್ಲ, ಯಾಕೆ ಪ್ರೊಡ್ಯೂಸರ್ಗಳೂ ಆ ಕಾಲದಲ್ಲಿ ಏನು ತುಂಬ ಈ ಕಾಲದವ್ರ ಥರ ನಿಮಗೆ ದೇ ವಾರ್ ನಾಟ್ ರಿಚ್ ಅಲ್ವಾ. ಈವನ್ ದೇ ಹ್ಯಾವ್ ಟು ಮಾರ್ಟ್ಗೇಜ್ ಸಮ್ ಪ್ರಾಪರ್ಟಿ ಮಾಡಿ ಅವ್ರು ತಂದು ಇಲ್ಲಿ ಹಣ ಹಾಕೋರು. ಸೊ ಆ ಥರ ಕಾಲದಲ್ಲಿ ನಮ್ಮ ತಂದೆಯೂ ಅಷ್ಟೇ ತುಂಬ ಸಪೋರ್ಟ್ ಮಾಡೋರು ಗೊತ್ತೆ. ಎಲ್ಲರ ಹತ್ರನೂ ಯಾವ್ಯಾವ ಪ್ರೊಡ್ಯೂಸರು ಅವ್ರು ಎಷ್ಟು ಅವ್ರಿಗೆ ಕೈಲಿ ಸಾಧ್ಯವಾಗುತ್ತೋ ಅಷ್ಟೇ ಸಂಭಾವನೆ ಕೇಳೋರು. ಜಾಸ್ತಿನೂ ಅವ್ರು ಒಂದು ದಿವಸನೂ ಡಿಮ್ಯಾಂಡ್ ಮಾಡಿಲ್ಲ. ಅವ್ರನ್ನ ಯಾರನ್ನ ಬೇಕಾದ್ರೂ ನೀವು ಕೇಳ್ಬೋದು, ಏನು ಇಷ್ಟೇ ಕೊಡೋಕ್ಕಾಗದ್ ಬಾಳಣ್ಣ, ಆಯ್ತಪ್ಪ ಆಯಿತು ನಿಮ್ಮ ಕಷ್ಟನೂ ನಂಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಬಿಡೋರು. ಅಯ್ಯೋ ನನಗೆ ಇಷ್ಟೇ ಬೇಕು, ನನಗೆ ಇಷ್ಟು ಕೊಟ್ರೇ ನಾ ಮಾಡ್ತೀನಿ, ಅಥವಾ ಒಂದು ದುರಾಸೆ ಮನುಷ್ಯ ಅಲ್ಲ ನಮ್ಮ ತಂದೆ. ಅದೊಂದು ಬಗ್ಗೆ ಮಾತ್ರ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಸೊ ಹಾಗಾಗಿ ಸಂಭಾವನೆ ಎಲ್ಲ ನಮ್ಮ ತಂದೆಗೆಲ್ಲ ಆ ಕಾಲದಲ್ಲಿ ಪ್ರೊಡ್ಯೂಸರ್ಗಳಿಗೂ ಕಮ್ಮಿ ದುಡ್ಡಿತ್ತು, ನಮ್ಮ ತಂದೆಗೂ ಕಮ್ಮಿ ಸಿಗೋದು. ನಮ್ಮ ತಂದೆ ಒಬ್ಬರೇ ಅಲ್ಲ, ಇನ್ಕ್ಲೂಡಿಂಗ್ ಅಶ್ವಥ್ ಅವ್ರು ಇರ್ಬೋದು, ಆ ಕಾಲದಲ್ಲಿ ಯಾರ್ಯಾರಿದ್ರು ಎಲ್ಲರಿಗೂ ಕಮ್ಮಿ ಸಂಭಾವನೆ ಸಿಗೋದು. ಸೊ ನಮ್ಮ ಸಂಭಾವನೆ ಬಗ್ಗೆ ನಂಗೆ ಖಂಡಿತವಾಗ್ಲೂ ಮಾತಾಡೋಕ್ಕೆ ಇಷ್ಟ ಇಲ್ಲ. ಸೊ ಬಟ್ ಜನಗಳಿಗೆ ನಾನು ತಿಳಿಸೋಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಆ ಕಾಲದಲ್ಲಿ ಯಾರಿಗೂ ಜಾಸ್ತಿ ಸಿಗ್ತಾ ಇರಲಿಲ್ಲ ಅಂತ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಆಗುತ್ತೆ. ಏನಕ್ಕೆ ಯಾಕೆಂದರೆ ತುಂಬ ಜನ ನಾನು ಕೇಳಿದ್ದಾರೆ ಏನಕ್ಕೆ ಸ್ಟುಡಿಯೋ ಡೆವಲಪ್ ಮಾಡಿಲ್ಲ ಅಂತ. ಒಂದು ನಮ್ಮ ತಂದೆ ದುಡಿದು ಅವ್ರು ತಂದು ಒಂದು ಫ್ಯಾಮಿಲಿ ಮೇಂಟೆನೆನ್ಸ್ ಹೊಂದಿತ್ತು. ಆಮೇಲೆ ಸ್ಟುಡಿಯೋ ಡೆವಲಪ್ಮೆಂಟ್ ಕೂಡ ಬೇಡಿ, ಸ್ಟುಡಿಯೋನ ಒಂದು ಉಳಿಸ್ಕೊಳ್ಳೋಕ್ಕೆ ಸ್ಯಾಲ್ರಿ ಇರ್ಬೋದು, ವೇಜಸ್ ಇರ್ಬೋದು, ಅಥವಾ ಬಿಲ್ಗಳಿರ್ಬೋದು ಅಂಥದಕ್ಕೆ ಅವ್ರಿಗೆ ಸರಿಯಾಗಿ ಹೋಗೋದು, ಏನೇನು ಉಳಿತಾಯ ಆಗ್ತಾ ಇರಲಿಲ್ಲ ಅವ್ರಿಗೆ. ನೀವು ನಂಬ್ತಿರೋ ಇಲ್ವೋ ಎಷ್ಟೋ ಸಮಯದಲ್ಲಿ ನಮ್ಮ ತಂದೆ ಅವ್ರಿಗೆ ಅಂತ ಒಂದು ನೀಲಿದು ಒಂದು ಉಂಗುರ ಇರೋದು ಅವ್ರಿಗೆ, ಅದು ಇದ್ದಿದ್ದೇ ನೀವು ನಂಬ್ತಿರೋ ಕೊನೆಯವರೆಗೂ ಅವ್ರಿಗಿದ್ದಿದ್ದೆ ಅದೊಂದೇ. ಅವ್ರಿಗೆ ಅಂತ ಒಂದೆರಡು ಚಿಕ್ಕದು ಒಂದು ಸ್ವಲ್ಪ ಬೆಳ್ಳಿ ಸಾಮಾನುಗಳು, ಒಂದು ಈ ಉಂಗುರ, ಒಂದು ಇನ್ನೊಂದು ಉಂಗುರ ಇಟ್ಕೊಂಡಿರೋರು. ಅದು ನಿಮಗೆ ಒಂದು ಪುಟ್ಟಣ್ಣ ಕಣ್ಕಾಳ ಪ್ರಶಸ್ತಿ ಅಂತ ಒಂದ್ಸಲ ಕೊಟ್ಟರು, ಅದು ನಾನು ಉಳಿಸ್ಕೊಂಡಿದ್ದೀನಿ. ಅದೊಂದು ಇನ್ನೊಂದು ನೀಲಿ ಕಲ್ಲುಂಗುರ ಬಂದ್ಬಿಟ್ಟು ಅವ್ರಿಗೆ ತುಂಬ ಲಕ್ ಅಂದ್ಬಿಟ್ಟು ಅದು ಕೊನೆಯವ್ರಿಗೂ ಅದು ಉಳಿಸ್ಕೊಂಡಿದ್ರು. ಸೊ ಅದನ್ನು ತೊಗೊಂಡೋಗು ಕೆಲವುದನ್ನ ಅಡಮಾನ ಇಡೋದು, ಅದನ್ನು ತಂದು ನಡ್ಸ್ಕೊಂಬಂದಿದ್ದಾರೆ ಸ್ಟುಡಿಯೋ ಸಂಸಾರ ಆಗಲಿ ಸ್ಟುಡಿಯೋ ಆಗಲಿ. ಅವರೇನು ಆಮೇಲೆ ಏನು ಸುಖಪಟ್ಟಿಲ್ಲ, ಯಾಕೆಂದರೆ ಅವ್ರದ್ದು ಹಂಗೆ ಆಗೋಯ್ತು ಬದುಕು. ಸೊ ನನಗೇನು ಅಂತ ಹೇಳಿ ನಮ್ಮ ತಂದೆ ಬಗ್ಗೆ ಹೇಳಿ, ಸುಖ ಇದ್ದರೆ ಅಲ್ವೇ ನಿಮಗೆ ಹೇಳೋದು. ಸೊ ಕಷ್ಟ ಅಂದರೆ ನಾನು ರಿಪೀಟ್ ಮಾಡಬೇಕಾಗತ್ತೆ ಆ ಥರ ಕಷ್ಟ. ಅವ್ರು ಬರೀ ಹೋಗೋದು ಅಡಮಾನ ಇಟ್ಕೊಳ್ಳೋದು ದುಡ್ಡು ಬಂಡಾಗಿ ಬಿಡಿಸ್ಕೊಳ್ಳೋದು ಮತ್ತೆ ಇರೋದು, ಸುಮಾರು ಜನ ಫಿಲ್ಮ್ ಇಂಡಸ್ಟ್ರಿಲೇ ಗೊತ್ತು ನಮ್ಮ ತಂದೆ ಕಷ್ಟಪಟ್ಟಿರೋದೆಲ್ಲ. ಬಟ್ ನಾನೊಂದು ಫಿಲ್ಮ್ ಇಂಡಸ್ಟ್ರಿಯವ್ರಿಗೆ ಇವಾಗಿನವ್ರಿಗೆ ಎಲ್ಲರಿಗೂ ಒಂದೇ ಒಂದು ಹೇಳ್ಕೊಳ್ತೀನಿ, ಯಾರೇ ಕಷ್ಟಪಟ್ಟಿರಲಿ ನಾವು ದ್ವೇಷ ಅನ್ನೋದು ಅಥವಾ ಏನು ನಾವು ಸಾಧನೆ ಮಾಡೋದು ಬೇಡ. ನಮ್ಮ ಕೈಲಾಗಿದ್ದು ಯಾರಿಗಾಗಲಿ ಒಂದು ಸಹಾಯ ಮಾಡೋಣ. ಒಂದು ಫಿಲ್ಮ್ ಆ್ಯಕ್ಟಿಂಗ್ನಲ್ಲೇ ಇರ್ಬೋದು. ನನಗೆ ಇವಾಗ ಅಶ್ವಥ್ ಅವ್ರದ್ದು ಮಗ ಬಂದುಬಿಟ್ಟು ಆಟೋ ಓಡಿಸ್ತಾ ಇದ್ದಾರೆ, ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತ ಒಂದು ವಿಚಾರ ಬಂತು. ನಾನು ಓದಿದೆ ಯೂಟ್ಯೂಬ್ನಲ್ಲೂ ಓದಿದ್ದೀನಿ, ಒಂದು ಇದರಲ್ಲಿ ಒಂದು ಪ್ರಿಂಟ್ ಮೀಡಿಯಾನಲ್ಲೂ ನಾನು ಓದಿದ್ದೀನಿ. ತುಂಬ ದುಃಖ ಆಗುತ್ತೆ, ಯಾಕೆಂದರೆ ಅಶ್ವಥ್ ಅವರೆಲ್ಲ ಈಸ್ ಎ ವೆರಿ ಗ್ರೇಟ್ ಆ್ಯಕ್ಟರ್ ಅಲ್ವೇ. ಅವರೂ ಒಂದು ಅವರು ಏನು ಮಾಡ್ಕೊಳೋಕ್ಕಾಗಲಿಲ್ಲ, ಎಲ್ಲಿ ಮಾಡ್ಕೊಂಡ್ರೆ ಹೇಳಿ ಅವರೂ ಏನು ಮಾಡ. ಹಂಗೆ ನೋಡಿದ್ರೆ ತುಂಬ ಜನ ಹಂಗೆ ಇದ್ದಾರೆ. ಅದು ನೀವು ಅಂದರೆ ಅವರೆಲ್ಲ ಹಿಂದಿಂದನೇ ಕಷ್ಟ. ಇವಾಗ ನಾನು ಹೇಳಲಿಲ್ಲ ಅಂದರೆ ಇವಾಗ ನಿಮ್ಮ ಮುಖಾಂತರ ನಾನು ಏನು ನಂಗೆ ಕಷ್ಟ ಅಂದರೆ ನಿಮ್ಮದು ನಿಮ್ಮ ಮಾಧ್ಯಮ ಮುಖಾಂತರ ನಂಗೆ ತುಂಬ ಹೇಳ್ಕೊಳ್ಳೋಕ್ಕೆ ಬರ್ತಾ ಇದೆ. ಬಟ್ ಈ ಥರ ನೀವು ಇನ್ನೊಂದೇನು ಗೊತ್ತೆ ನಿಮ್ಮ ಬಗ್ಗೆ ನನಗೆ ರಂಗ ಇದು ಒಂದು ಈ ಮಾಧ್ಯಮದ ಹೇಳ್ತಾ ಇದ್ದೀನಿ. ಒಂದು ಎಷ್ಟೋ ಜನಗಳಿಗೆ ನೀವು ಇಂಟರ್ವ್ಯೂ ಮಾಡ್ತಾ ಇದ್ದೀರಲ್ವೇ, ಎಷ್ಟೋ ಜನಗಳನ್ನ ಅವ್ರ ಏನೇನು ಮನಸ್ಸಿನಲ್ಲಿದೆ ಅವ್ರದ್ದೆಲ್ಲ ನೀವು ಹೊರಗಡೆ ತರ್ತಾ ಇದ್ದೀರ. ಇನ್ಮೇಲೆ ನೋಡಿ ಖಂಡಿತವಾಗ್ಲೂ ಎಷ್ಟೋ ಸತ್ಯಗಳು ಹೊರಗಡೆ ಬರ್ತದೆ, ಎಷ್ಟೋ ಕಷ್ಟಜೀವಿಗಳು ಏನು ಕಷ್ಟಪಟ್ಟರು ಅಂತ ಬರ್ತದೆ. ಕೆಲವು ಇನ್ಮೇಲೆ ಕೆಲವು ಎಷ್ಟೋ ಸತ್ಯಗಳು ಗೊತ್ತಾಗುತ್ತೆ. ಬಟ್ ಸತ್ಯನ ಅದನ್ನು ಇಲ್ಲ ಅನ್ನೋರು ಅದರಲ್ಲಿ ಒಂದು ಕಾಂಟ್ರಡಿಕ್ಟ್ ಮಾಡೋದಕ್ಕೂ ಚಾನ್ಸಸ್ ಇದೆ. ಬಟ್ ನಾನೇನು ಒಂದು ಹೇಳ್ತೀನಿ ಅಂದರೆ ಎಲ್ಲರೂ ಒಂದು ಫ್ಯಾಮಿಲಿಯಾಗಿ ಬಾಳಬೇಕು. ಇವಾಗ ಆ ಕಾಲದಲ್ಲಿ ಎಲ್ಲರೂ ಫ್ಯಾಮಿಲಿಯಾಗಿದ್ದೀವಿ ಅನ್ನೋರು. ಸೊ ಸಿನ್ಸಿಯರಾಗಿ ಫ್ಯಾಮಿಲಿಯವರಾಗಿದ್ದು ಚಾನ್ಸ್ ಇಲ್ಲದೇ ಇರೋರಿಗೆ ಚಿಕ್ಕ ಚಿಕ್ಕ ಚಾನ್ಸ್ ಕೊಡಿ. ಅವರು ಒಂದು ಅಟ್ಲೀಸ್ಟ್ ನಿತ್ಯ, ಯಾಕಂದರೆ ನನಗೇನು ಗೊತ್ತೆ ನನಗೆ ಗೊತ್ತಿರೋದು ಸುಮಾರು ಜನ ಇಲ್ಲಿ ಇದು ಇವರಿದ್ದಾರೆ ನೋಡಿ, ಕೆಲವರೆಲ್ಲ
ನಂಗೆ ಹೆಸರು ಕೂಡ ಮರ್ತೋಗಿದೆ. ಅವರೆಲ್ಲ ಊಟಕ್ಕಿಲ್ಲದೇನು ಕಷ್ಟಪಟ್ಟಿದ್ದಾರೆ. ಅಂದರೆ ಇವಾಗ ಯಾರೇ ಕೆಲವು ಫೀಮೇಲ್ ಆರ್ಟಿಸ್ಟ್ಗಳಿದ್ದಾರೆ ನೋಡಿ ಆ ಕಾಲದವರು, ಅವರೆಲ್ಲ ನನ್ನ ಗಮನಕ್ಕೆ ಬಂದಿರೋದು, ಅವರೆಲ್ಲನೂ ಊಟಕ್ಕಿಲ್ಲದೆ ತುಂಬ ಕಷ್ಟಪಟ್ಟಿದ್ದಾರೆ. ಆಮೇಲೆ ಯಾರ್ಯಾರೋ ಬಂದು ಸಹಾಯ ಮಾಡಿದ್ದಾರೆ ಅವ್ರಿಗೆ. ನಾನೇನು ಹೇಳ್ತೀನಿ ಅಂದರೆ, ನಮ್ಗೆ ಗೊತ್ತಿರೋಷ್ಟು ಮಟ್ಟಿಗೂ ಸಹಾಯ ಮಾಡ್ಬೋದಲ್ವೇ. ಇವಾಗ ನಮ್ಮ ತಂದೆಗೂ ಅಷ್ಟೇ, ಸ್ವಲ್ಪಕ್ಕೆ ಸ್ವಲ್ಪ ಒಂದು ಏನು ನಾನು ಪೂರ್ತಿನೂ ಸಹಾಯ ಮಾಡಿ ದುಡ್ಡು ಕೊಡಿ ಅಂತಲೇ ಯಾರು ಕೇಳ್ತಲ್ಲ, ಸ್ವಲ್ಪಕ್ಕೆ ಸ್ವಲ್ಪ ಒಂದು 10% ಅಷ್ಟು ಮಾಡಿತ್ತು ಅಂದ್ರೂ ನಮ್ಮ ತಂದೆ ಸಂತೋಷವಾಗಿ ಸತ್ತಿರೋರಲ್ವೇ. ಆ ಥರದ್ದು ಅದೊಂದು ಕೊರತೆ ನಮ್ಮ ಮಕ್ಕಳಾದವ್ರು ನಮ್ಮೆಲ್ಲರಿಗೂ ಇದೆ. ಅಟ್ಲೀಸ್ಟು ಇನ್ಮೇಲಾದ್ರೂ ಸ್ವಲ್ಪ ಸ್ಟುಡಿಯೋ ಡೆವಲಪ್ ಆಗಬೇಕು, ಅದೊಂದು ದೊಡ್ಡ ಆಸೆ ಇದೆ. ಬಟ್ ಕಷ್ಟ ಇದೆ, ಆದ್ರೂ ತುಂಬ ಎಲ್ಲದಕ್ಕೂ ಹೋರಾಡೋದೇ ಒಂದು ಜೀವನ ಆಗೋಗ್ಬಿಟ್ಟಿದೆ. ನಮ್ಮ ತಂದೆಯೂ ಅಷ್ಟೇ, ತುಂಬ ಹೋರಾಡಿ ನಂಗೆ ಎಷ್ಟು ಕಷ್ಟ ಆಗೋಯ್ತು ಅಂದರೆ, ಅವ್ರಿಗೆ ಕ್ಯಾನ್ಸರ್ಗಿಂತ ಅವ್ರಿಗೆ ಸೋತೆ ಅಂದ್ಬಿಟ್ರು ನೋಡಿ. ಫಿಲ್ಮ್ ಸ್ಟುಡಿಯೋ ಕಳ್ಕೊಂಬಿಡ್ತೀನಿ ಸ್ಟುಡಿಯೋ, ಅದರಿಂದ ನಾನು ಏನು ಮಾಡೋಕ್ಕಾಗಲಿಲ್ಲ, ಸ್ಟುಡಿಯೋನ ಉಳಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋದೊಂದು ಅದೇ ಒಂದು ದೊಡ್ಡ ಚಿಂತೆ ಆಗಿ ಒಂದು ನೋವಾಗೋಯ್ತು ಅವ್ರಿಗೆ. ಇವಾಗ ನಿಮಗೆ ಸ್ವಲ್ಪ ಆಮೇಲೆ ಚಾನೆಲ್ನವರೆಲ್ಲ ಮಾಡ್ತಾಯಿದ್ರು, ಚಾನೆಲ್ನವರೆಲ್ಲ ಮಾಡಿ ಸ್ವಲ್ಪಕ್ಕೆ ಸ್ವಲ್ಪ ಉಸಿರಾಟ ಇತ್ತು. ಬಟ್ ಇವಾಗ ಮತ್ತೆ ನಿಮಗೆ ಈಗ ಕೋವಿಡ್ ಒಂದು ಪ್ಯಾಂಡಮಿಕ್ಕಿಂದ ಮತ್ತೆ ಎಲ್ಲ ಹೋಗಿದೆ. ಅದು ಬಿಡಿ, ಇವಾಗಿಂದು ಯಾರಿಗೂ ಏನೋ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಅದಕ್ಕೆ ಮುಂಚೆ ಪರವಾಗಿಲ್ಲ, ಸ್ವಲ್ಪಕ್ಕೆ ಸ್ವಲ್ಪ ಬ್ಯುಸಿ. ಆದರೆ ಇರೋದು ಒಂದೇ ಒಂದು ಫ್ಲೋರ್ ಅಲ್ವೇ, ಸೊ ಒಂದೇ ಒಂದು ಫ್ಲೋರ್ನಲ್ಲಿ ಸ್ವಲ್ಪ ನಡೀತಾ ಇತ್ತು. ಬಟ್ ಹೌದು, ರಿಯಾಲಿಟಿ ಶೋಸ್ ಎಲ್ಲ ನಡೀತಾ ಇತ್ತು. ಖಂಡಿತ ಇಲ್ಲ, ಆದ್ದರಿಂದ ಸ್ವಲ್ಪ ಬದುಕೊಂಡಿದೆ. ಒಂದು ನಿಮಗೆ ಅದೊಂದು ಸ್ಟುಡಿಯೋ ಅಂತ ಒಂದು ಜಾಗ ಇದ್ದರೆ, ಯಾಕೆಂದರೆ ಕೆಲವು ಜನ ಅಲ್ಲೇ ಪರ್ಮನೆಂಟಾಗಿ ಸೆಟ್ ಹಾಕ್ಕೊಂಡಿದ್ರು ರಿಯಾಲಿಟಿ ಶೋ ಮಾಡೋದಕ್ಕೆ. ಸೊ ಹಾಗಾಗಿ ಸ್ವಲ್ಪ ಬದುಕೊಂಡಿತ್ತು ಅದು. ಏನು ಕೆಲವು ವರ್ಷದ ಸ್ವಲ್ಪ ಅದು ಬಿಡಿ, ಅದು ಕೈಗೆ ಬಂದರೆ ಬಾಯಿಗಿಲ್ಲ, ಬಾಯಿಗೆ ಬಂದರೆ ಕೈ ಇಲ್ಲ. ನನಗೆ ತುಂಬ ಕಷ್ಟ ಬಿಡಿ ಅಲ್ವಾ, ನಿಮ್ಮ ಮೇಂಟೆನೆನ್ಸೇ ಎಲ್ಲ ಹೊಟ್ಟೋಗ್ಬಿಡ್ತದೆ. ಅವಾಗ ನಮ್ಮ ತಂದೆ ಅಂತೂ ಒಂದು ತುಂಬ ನಿರಾಶೆಯಿಂದ ತೀರ್ಕೊಂಡ್ರು. ಅದೇ ಥರ ನನಗೆ ಬಂದ್ಬಿಟ್ಟು ಯಾರನ್ನೂ ನಾನು ದೂಷಿಸ್ತಿಲ್ಲ, ಯಾಕೆಂದರೆ ನಾನು ಬಂದ್ಬಿಟ್ಟು ಐ ಆಮ್ ಎ ಬಿಲೀವರ್ ಇನ್ ಡೆಸ್ಟಿನಿ. ಅದಕ್ಕೆ ಒಂದು ವೇಳೆ ನಮಗೆ ಅದು ನಮ್ಮ ತಂದೆಗೆ ಅದು ಸ್ಟುಡಿಯೋನೇ ಮಾಡದೇ ಇದ್ದರೆ ಚೆನ್ನಾಗಿತ್ತು, ಮಾಡ್ಕೊಂಬಿಟ್ರು. ಬಟ್ ಅವರು ಹಣೆ ಬರೆದಲ್ಲ ಅದ್ರ ಇರಲಿಲ್ಲ ಅನಿಸುತ್ತೆ. ಹಾಗಾಗಿ ನಾನು ಜಾಸ್ತಿ ಯಾರನ್ನೇನು ನಾನು ದೂಷಿಸೋಕೆ ಹೋಗಲ್ಲ. ಬಟ್ ಇನ್ಮೇಲಾದ್ರೂ ಸ್ವಲ್ಪಕ್ಕೆ ಸ್ವಲ್ಪ ಎಲ್ಲರೂ ಬಾಲಣ್ಣನ ಸ್ಟುಡಿಯೋ ಕಡೆ ಸ್ವಲ್ಪ ಗಮನ ಕೊಟ್ಟು ಪ್ರೋತ್ಸಾಹ ಮಾಡಿ ಸ್ವಲ್ಪಕ್ಕೆ ಸ್ವಲ್ಪ ಉದ್ಧಾರಾಗಿ ಅಟ್ಲೀಸ್ಟು ಯಾರು ಇನ್ನೂ ನಮ್ಮ ತಂದೆ ಅಭಿಮಾನಿಯಾಗಿ ಯಾರ್ಯಾರು ಉಳಿದಿದ್ದಾರೋ. ಹೌದು, ಯಾಕೆಂದರೆ ತುಂಬ ಜನ ನನ್ನ ಕೇಳ್ತಾರೆ. ಇನ್ಫ್ಯಾಕ್ಟ್ ನನಗೆ ಇತ್ತೀಚೆಗೆ ತುಂಬ ಯಂಗ್ಸ್ಟರ್ಸೇ ಕೇಳಿದ್ರು, ನಮ್ಮ ತಂದೆ ಫೋಟೋ ಇಟ್ಟಿರ್ತೀನಿ ನೋಡಿ ನಮ್ಮ ಮನೇಲಿ, ಬಂದ ತಕ್ಷಣ ಕೆಲವರು ಬಾಲಕೃಷ್ಣ ಅಂತಾರೆ, ಕೆಲವರು ಜನ ಬಾಲಣ್ಣ ಅಂತಾರೆ, ಯಂಗ್ಸ್ಟರ್ಸೇನೆ. ನಂಗೆ ಮೊನ್ನೆನೂ ಒಬ್ರು ಬಂದು ಆಶ್ಚರ್ಯ ಆಗೋಯ್ತು, ನೀವಿಷ್ಟು 30s ನಲ್ಲಿದ್ದೀರಾ, ಅದೆಂಗೆ ಇಷ್ಟು ನೆನ್ಪಿಟ್ಕೊಂಡಿದ್ದಾರೆ, ನಾವೆಲ್ಲ ಹಳೆ ಪಿಕ್ಚರೇ ನೋಡೋದು ಅಂತ. ಆ ಥರ ಇನ್ನೂ ಹಳೆ ಪಿಕ್ಚರ್ ನೋಡೋರಿದ್ದಾರೆ, ನಮ್ಮ ತಂದೆ ಅಭಿಮಾನಿಗಳಿದ್ದಾರೆ. ಹಾಗಾಗಿ ನಾನು ಎಲ್ಲ ಹತ್ರ ಕೇಳ್ಕೊಳ್ಳೋದೇನು ಅಂದರೆ, ಸ್ಟುಡಿಯೋನ ಸ್ವಲ್ಪಕ್ಕೆ ಸ್ವಲ್ಪ ಒಂದು ಆ ಕಡೆ ಗಮನ ಕೊಡಿ, ಅದಕ್ಕೂ ಒಂದು ನಮ್ಮ ತಂದೆನ ಹೆಸರು ಉಳಿಸ್ಬೇಕು, ಅದೆಲ್ಲ ಒಂದು ಆಸೆ ಇದೆ. ಈ ಕಲಾ ಮಾಧ್ಯಮದ ಮುಖಾಂತರ ಎಲ್ಲರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ. ದಯವಿಟ್ಟು ಎಲ್ಲರೂ ಇನ್ಮೇಲಾದ್ರೂ ಸ್ವಲ್ಪಕ್ಕೆ ಸ್ವಲ್ಪ ನಮ್ಮ ತಂದೆ ಸ್ಟುಡಿಯೋನಲ್ಲಿ ಅವ್ರಿಗೂ ಒಂದು ಏನೋ ಒಂದು ಚಿಕ್ಕ ಚಿಕ್ಕ ಪುಟ್ಟ ಒಂದು ಸೆಟ್ ಹಾಕಿ ನಾವೂ. ಯಾಕಂದರೆ ಇನ್ನೊಂದೇನು ಗೊತ್ತೆ, ನಾನು ಹೇಳ್ಕೊಳ್ತೀನಿ, ನೀವು ಪ್ರೋತ್ಸಾಹ ಕೊಟ್ಟಂಗೆ ಕ್ಯಾಶ್ ಇನ್ಫ್ಲೋ ಆದಂಗೆ ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ. ನಿಮಗೆ ಕ್ಯಾಶ್ ಇನ್ಕಮ್ ಇಲ್ಲ ಅಂದರೆ ಡೆವಲಪ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ, ಯಾಕಂದ್ರೆ ಬರೋದು ಹಂಗೆ ಅಲ್ಲಿ ಖರ್ಚು ಕೊಟ್ಟೋಗ್ಬಿಡ್ತದೆ. ಹಾಗಾಗಿ ಸ್ವಲ್ಪ ನೀವು ಹೆಚ್ಚಿಗೆ ನೀವು ಅಲ್ಲಿ ಶೂಟಿಂಗ್ ಮಾಡಿದಷ್ಟು ಸ್ವಲ್ಪ ಸ್ಟುಡಿಯೋ ಡೆವಲಪ್ಮೆಂಟ್ ಮಾಡೋದಕ್ಕೆ ಸ್ವಲ್ಪ ತುಂಬ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಹತ್ರ ಕೇಳ್ಕೊಳ್ಳೋದಷ್ಟೇ, ಯಾರಿದ್ದೀರೋ ಎಲ್ಲರೂ ದಯವಿಟ್ಟು ಸ್ವಲ್ಪ ಬಾಲಣ್ಣ ಮೇಲೆ ಗೌರವ ತೋರಿಸಿ, ಅವ್ರ ಮೇಲೆ ಅಭಿಮಾನ ಇಟ್ಟು ಸ್ವಲ್ಪ ಸ್ವಲ್ಪ ಸ್ಟುಡಿಯೋ ಮುಂದೆ ಉದ್ಧಾರ ಆಗೋದಕ್ಕೆ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಅದೇ ಥರ ಯಾರ್ಯಾರೆಲ್ಲ ಹಿಂದುಳಿದಿದ್ದಾರೋ, ಹಳೆ ಕಾಲದವ್ರು ಇರ್ಬೋದು, ಯಾರೇ ಇರ್ಬೋದು, ಅವ್ರಿಗೂ ಒಂದು ಕೈ ಕೊಡಿ, ಒಂದು ಕೈ ಕೊಟ್ಟು ಅವ್ರನ್ನೂ ಮೇಲೆತ್ತಿ ಅವರು ಎಲ್ಲ ಬದುಕೋಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು. ನಾವೆಲ್ಲರೂ ಚಿತ್ರರಂಗದಲ್ಲಿ ಯಾರೂ ಕೆಟ್ಟೋರಿಲ್ಲ, ಎಲ್ಲರೂ ಒಳ್ಳೆಯವರಿದ್ದಾರೆ. ಬಟ್ ಡೆಸ್ಟಿನಿನೂ ಮೀರಿ ನಾವೆಲ್ಲ ಕೆಲವೊಮ್ಮೆ ನಾವು ಸಹಾಯ ಮಾಡಬೇಕಾಗುತ್ತೆ, ಯಾಕಂದರೆ ಡೆಸ್ಟಿನಿನೂ ಬದಲಾಯಿಸೋಕ್ಕೆ ನಾವು ನೋಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಾವು ಕಲಾ ಮಾಧ್ಯಮದ ಮುಂದೆ ನಾನು ಹೇಳ್ಕೊಳ್ಳೋದೇನೆಂದರೆ, ನಾವು ಏನಕ್ಕೆ ನಾವು ಒಂದು ಹಣೆ ಬರಹನೇ ಏನಕ್ಕೆ ಬದಲಾಯಿಸ್ಬಾರ್ದು? ಮನುಷ್ಯರು ಮಾಡಿದ್ರೆ ಎಲ್ಲ ಮಾಡ್ಬೋದು. ಆ ಥರ ಚಿತ್ರರಂಗದಲ್ಲಿ ಎಲ್ಲರೂ ಒಂದು ಪ್ರೋತ್ಸಾಹ ಕೊಡಿ, ನಮ್ಮ ತಂದೆ ಸ್ಟುಡಿಯೋಗೆ ಸ್ವಲ್ಪ ಮುಂದಕ್ಕೆ ಬರಲಿ, ಸ್ವಲ್ಪಕ್ಕೆ ಸ್ವಲ್ಪ ಒಂದು ಚೆನ್ನಾಗಿ ಒಂದು ಕಳೆ ತರೋವಂಥದ್ದು. ಯಾಕಂದರೆ ಇವಾಗಲೂ ನೀವು ಹೋಗಿ ನೋಡಿದ್ರೆ ಇನ್ನೂ ಹಾಳು ಬಿದ್ದಿದ್ದ ಜಾಗ ತರ ನಮ್ಮ ತಂದೆ ಕಾಲದಲ್ಲಿ ಹೇಗಿತ್ತು ಹಾಗೇ ಇದೆ.
ನೀವೆಲ್ಲ ಪ್ರೋತ್ಸಾಹ ಕೊಟ್ಟರೆ ತಾನೇ ಆ ಸ್ವಲ್ಪಕ್ಕೆ ಸ್ವಲ್ಪ ಒಂದು ಉದ್ಧಾರ ಮಾಡಿ ನಮ್ಮ ತಂದೆ ಕನಸು ಉಳಿಸ್ಬೋದು. ಒಂದು ದೊಡ್ಡ ಹಿರಿಯ ಕಲಾವಿದರಾದ ನಟರಾದ ನಮ್ಮ ತಂದೆ ಬಾಲಕೃಷ್ಣ ಅವರು ಅವ್ರ ಆಸೆಯನ್ನು ನೆರವೇರಿಸ್ಬೋದು. ಯಾಕೆಂದರೆ ಈ ಕಾಲದಲ್ಲೆಲ್ಲ ದುಡ್ಡಿರೋರು ಮಾಡ್ಕೊಂಬಿಡ್ತೀರ, ಬಟ್ ಆ ಕಾಲದವರು ಗೌರವನೂ ಉಳಿಸ್ಬೇಕು, ಆ ಕಾಲದವ್ರ ಹೆಸರು ಉಳಿಸ್ಬೇಕು. ಅದನ್ನೇ ನಿಮ್ಮಲ್ಲೆಲ್ಲ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಪ್ರೋತ್ಸಾಹ ಕೊಡಿ, ಸಹಾಯ ಮಾಡಿ ಅಂತ ನಿಮ್ಮೆಲ್ಲ ತುಂಬ ಕಳೆಕಳೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಮದುವೆ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಮನೇಲಿ ಹೇಗೆ ಅಂದರೆ ನಮ್ಮ ತಂದೆ ದುಡಿಯೋದು, ಮಿಕ್ಕಿದ್ದು ನಮ್ಮ ತಂದೆಗೆ ಬಂದುಬಿಟ್ಟು ಸಂಬಂಧ, ಅವರಿಗೆ ಸ್ನೇಹಿತರು ಎಲ್ಲ ಇರೋದು ಫಿಲ್ಮ್ ಇಂಡಸ್ಟ್ರೀಲಿ. ನಮ್ಮ ತಾಯಿಗೇನು ಅಂದರೆ ನಮ್ಮ ತಾಯಿ ಮಕ್ಕಳು ನೋಡ್ಕೊಳ್ಳೋದು, ಬಟ್ ನಮ್ಮ ತಾಯಿ ಬಂದುಬಿಟ್ಟು ನಮ್ಮ ತಂದೆ ಜೊತೆಗೂ ಸಮಯಕ್ಕೆ ಬೇಕಾದಾಗ ಹೋಗಿ ಹೋಗಿ ಜೊತೆಲೇ ಹೋಗೋರು. ಯಾಕೆ ನಮ್ಮ ತಂದೆ ಕಿವಿ ಕೇಳಿಸಲ್ಲ ಬೇಡ, ಒಂದು ನಾನಿರಬೇಕು, ನಮ್ಮ ತಾಯಿ ಇರಬೇಕು. ಇಲ್ಲ, ನಮ್ಮ ತಂದೆ ನಮ್ಮ ತಾಯಿ ಇರೋಕ್ಕಾಗಲಿಲ್ಲ, ನಾನು ಇರೋಕ್ಕಾಗಲಿಲ್ಲ, ಡ್ರೈವರ್ ಖಂಡಿತವಾಗಲೂ ಅವ್ರ ಜೊತೇಲಿ ಮಲಗಲೇಬೇಕು. ಯಾಕೆ ನಿಮಗೆ ನಾಕ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಯಾರಾದರೂ ಶೂಟಿಂಗ್ ಸಮಯದಲ್ಲಿ ಹೋಟ್ಲಲ್ಲೇ ಹೋಗಿದ್ರು ಅಂತ ತಿಳ್ಕೊಳ್ಳಿ, ಅವಾಗ ಯಾರಾದರೂ ಡೋರ್ ಲಾಕ್ ಮಾಡಿದ್ರು ಅವ್ರು ಕೇಳಿಸಲ್ವಲ್ಲ. ಸೊ ಆ ಸಂದರ್ಭದಲ್ಲಿ ನಾವು ಯಾರ್ಯಾರು ಇರಬೇಕು, ಹಾಗಾಗಿ ನಾವೇನು ಮಾಡ್ತಾಯಿದ್ವಿ, ನಾನು ಸ್ಟುಡಿಯೋಗೆ ಬಂದಮೇಲೆ ನಮ್ಮ ತಾಯಿ ಏನಾದರೂ ಚೆನ್ನೈಗೆ ಹೊಟ್ಟೋಗ್ಬಿಟ್ರೆ ಅವ್ರದ್ದು ಮಕ್ಕಳದ್ದು ಏನಾದರೂ ನಮ್ಮ ಅಕ್ಕಂದು ಯಾರ್ದಾರ ಏನಾದರೂ ಅವರು ರೆಸ್ಪಾನ್ಸಿಬಿಲಿಟಿ ಇದ್ದರೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ನಾನು ಆ ಸಂದರ್ಭದಲ್ಲಿ ನಾನು ನಮ್ಮ ತಂದೆ ಜೊತೇಲಿ ನಾನು ತುಂಬ ಹೋಗಿದ್ದೀನಿ, ನಾನು ನಮ್ಮ ತಂದೆ ಜೊತೆಲಿ ಹೋಗ್ತೀನಿ. ಬಟ್ ಶೂಟಿಂಗ್ ಕಡೆ ಮಾತ್ರ ಇದ್ದವ್ರಿಗೂ ನೀವು ಯಾರನ್ನಾರು ಕೇಳಿ, ಬಾಲಣ್ಣನ ಮಕ್ಕಳು ಬಂದುಬಿಟ್ಟು ಫ್ಲೋರ್ ಒಳಗಡೆ ಬಂದರು ಅಂತ ಖಂಡಿತವಾಗ್ಲೂ ನೀವು ಅದರ ನೋಡೋಕ್ಕೆ ಆಗಲ್ಲ, ಕೇಳೋಕ್ಕೆ ಆಗಲ್ಲ ನ್ಯೂಸ್ನ. ಯಾಕಂದರೆ ಯಾರು ನಾವು ಯಾವತ್ತೂ ಫ್ಲೋರ್ ಒಳಗಡೆ ಹೋಗಿ ನಮ್ಮ ತಂದೆ ಆ್ಯಕ್ಟಿಂಗ್ ನಾವೇ ನೋಡಿದ್ದಿಲ್ಲ, ನಿಜ ಹೇಳಬೇಕು ಅಂದರೆ. ಅವ್ರ ಪಿಕ್ಚರ್ ನೋಡ್ತೀವಿ ಹೋಗಿ, ಅವ್ರಿಗೆ ಅದು ಒಳ್ಳೆಯ ಅವ್ರಿಗೆ ಕ್ಯಾರೆಕ್ಟ್ರ್ ಬಂತು ಅಂತ ತಿಳ್ಕೊಳ್ಳಿ ಹೋಗಿ ನೋಡ್ತೀವಿ. ಹಾಗಾಗಿ ನನ್ನ ಬಗ್ಗೆ ಮದುವೆ ನಮ್ಮ ಮನೇಲಿ ಮದುವೆ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಎಂಟೈರ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ನಮ್ಮ ತಾಯಿ ತೊಗೊಂಡಿದ್ರು, ನಮ್ಮ ತಂದೆದೇನು ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ. ನಮ್ಮ ಫಸ್ಟು ನಮ್ಮ ದೊಡ್ಡಕ್ಕಂದು ಅಂದರೆ ನಮ್ಮ ತಂದೆಯವ್ರ ಫಸ್ಟ್ ವೈಫ್ದು ಬೃಂದನ್ ಮದುವೆನೂ ಆಯಿತು. ಆಮೇಲೆ ಅದಾದಮೇಲೆ ನಮ್ಮದು ಎರಡನೇ ಅಕ್ಕಂದು, ಆಮೇಲೆ ನಂದು ಕೊನೆ ತಮ್ಮ ಅವನು ಇಷ್ಟಪಟ್ಟು ಮಾಡಿಕೊಂಡ, ಇನ್ನೊಬ್ಬನು ಇವಾಗಿದ್ದ ನೋಡಿ ಗಣೇಶ, ಅವನದು ಮದುವೆ ಆಯಿತು. ನನ್ನ ಮದುವೆ ಹೇಗಾಯಿತು ಅಂದರೆ ನಮ್ಮ ತಂದೆ ಹೇಳಿದ್ನಲ್ಲ, ಅವ್ರಿಗೆ ಸಿನಿಮಾ ರಂಗ ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ. ಹಾಗಾಗಿ ನಾನು ನಮ್ಮದು ಎಲ್ಲ ನಮ್ಮ ತಾಯಿನೇ ಎಲ್ಲ ನೋಡಿ ನಮ್ಮದೆಲ್ಲ ಮಾಡಿದ್ದು. ಹಾಗಾಗಿ ನಮ್ಮದು ಮದುವೆ ಆಯಿತು. ಬಟ್ ನಮ್ಮ ತಾಯಿ ಬಂದುಬಿಟ್ಟು ಶೀ ಬಿಲಾಂಗ್ಸ್ ಟು ಎ ಬ್ರಾಹ್ಮಿನ್ ಕಮ್ಯುನಿಟಿ. ಬಟ್ ನಮ್ಮ ತಂದೆ ಬಂದುಬಿಟ್ಟು ಅವರು ಪಾಪ ಮಗು ಆಗಿದ್ದಾಗ ಒಂದು ವರ್ಷಕ್ಕೆ ಮಾರಾಟ 8 ರೂಪಾಯಿಗೆ ಮಾರಾಟ ಮಾಡಿದವರಲ್ವೇ. ಸೊ ಅವ್ರದ್ದು ಏನು ಜಾತಿ ಏನು ಏನೇನೂ ಗೊತ್ತಿಲ್ಲ ಅವ್ರಿಗೆ. ಮೋರ್ ಓವರ್ ನಮ್ಮ ಮನೇಲಿ ನಾವು ಅದನ್ನೆಲ್ಲ ನೋಡಲ್ಲ ಬಿಡಿ. ಬಟ್ ಹಾಗಾಗಿ ನಮ್ಮ ತಾಯಿ ಏನಾದ್ರು ಅಡುಗೆ ತುಂಬ ಚೆನ್ನಾಗಿ ಮಾಡೋರು ನಮ್ಮ ತಾಯಿ ಅಡುಗೆನಲ್ಲ ಅಂದರೆ. ಇನ್ಫ್ಯಾಕ್ಟ್ ನೀವು ನಂಬ್ತಿರೋ ಇಲ್ವೋ, ರಾಜ್ಕುಮಾರ್ ಅವ್ರಿಗೂ ನಮ್ಮ ತಾಯಿ ಮಾಡೋ ಅಡುಗೆ ತುಂಬ ಇಷ್ಟ. ಅವರು ಚೆನ್ನೈಗೆ ನಾವು ಓದಬೇಕಾದ್ರೆ ನನಗೆಲ್ಲ ಚೆನ್ನಾಗಿ ನೆನಪಿದೆ. ಅವರು ವಾಕಿಂಗ್ ಹೋಗೋರು ಅಂದರೆ ಅವ್ರಿಗೆ ಇಂಗ್ಲೀಷ್ ಫಿಲ್ಮ್ಸ್ ತುಂಬ ಇಷ್ಟ ರಾಜ್ಕುಮಾರ್ ಅವ್ರಿಗೆ. ರಾಜ್ ಅಂಕಲ್ ಅಂತಲೇ ನಾವು ಕರಿತಾ ಇರ್ತೀವಿ, ಹೆಣ್ಮಕ್ಳೆಲ್ಲ ನಾವು ರಾಜ್ ಅಂಕಲ್ ಅಂತ ಕರಿತಾ ಇರ್ತೀವಿ. ಸೊ ಅವರು ಫಿಲ್ಮ್ಗೆ ಹೋಗ್ಬೇಕು ಅಂದರೆ ಅವ್ರ ಮನೆಯಿಂದ ಮೌಂಟ್ ರೋಡ್ಗೆ ಹೋಗ್ಬೇಕು, ನಮ್ಮ ಮನೆ ದಾಟ್ಕೊಂಡೇ ಅವ್ರು ಹೋಗ್ಬೇಕು. ಅವರು ನಮ್ಮ ಮನೆ ಬಂದುಬಿಟ್ಟು ಟಿ ನಗರ್ ಅಂತ ಇದೆ, ಅಲ್ಲಿತ್ತು ನಮ್ಮ ಮನೆ. ಅವ್ರದ್ದು ಅದಕ್ಕಿಂತ ಅದಕ್ಕೆ ಮುಂಚೆನೇ ಅವ್ರದ್ದು ಬರ್ತದೆ, ಅವ್ರ ಏರಿಯಾ ಅಷ್ಟು ನನಗೆ ನೆನಪಿಲ್ಲ. ಸೊ ಅವ್ರಿಗೆ ಅಲ್ಲಿ ಯಾರು ಕೇಳಲ್ಲಲ್ವಾ, ಅವ್ರು ಹೆಂಗಾರು ಒಂಟಿಯಾಗಿ ನಡ್ಕೊಂಡು ಹೋಗ್ಬೋದು. ಸೊ ಸಮಟೈಮ್ಸ್ ನೀವು ನಂಬ್ತಿರಲ್ಲ, ಅವ್ರು ಒಂಟಿಯಾಗೇ ಹೋಗೋರು ಪಿಕ್ಚರ್ ನೋಡೋದಕ್ಕೆ. ಇಲ್ಲ ಯಾರನ್ನಾರು ಇಬ್ಬರು ಅವ್ರದ್ದೊಬ್ಬರು ಬ್ರದರ್ ಇರೋರು ಅದೇ ವರದರಾಜ ಅಂತ. ಸೊ ಅವ್ರನ್ನೂ ಕರ್ಕೊಂಡು ಹೋಗೋರು. ಸೊ ಅವ್ರಿಗೆ ಬಂದುಬಿಟ್ಟು ಇಂಗ್ಲೀಷ್ ಫಿಲ್ಮ್ ಇಷ್ಟ ಆಗಿರೋದ್ರಿಂದ ಅವ್ರು ನಮ್ಮನೆ ಮುಂದೆನೇ ಹೋಗಬೇಕು. ಆ ಸಮಯದಲ್ಲಿ ನಮ್ಮನೆಗೆ ಬಂದುಬಿಟ್ಟು ಊಟ ಮಾಡ್ಕೊಂಡು ಹೋಗೋರು, ಯಾಕೆಂದರೆ ನಮ್ಮ ತಾಯಿ ಅಡುಗೆ ತುಂಬ ಇಷ್ಟ. ನಮ್ಮ ಮಕ್ಕಳಾದವರು ನಮ್ಮ ತಂದೆ ನೋಡಿದ್ರೆ ಅವ್ರು ಯಾವಾಗಲೂ ನಮ್ಮ ತಂದೆ ಮೇಲೆ ತುಂಬ ಒಂದು ಆತ್ಮೀಯತೆಯಿಂದ ಇದ್ದರು ಅವರು. ಸೊ ಅವ್ರು ನಮ್ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಬೇಕಾದ್ರೆ ನಾವೊಂದು ಅಡುಗೆ ಮನೇಲಿ ಒಂದು ಕಿಟಕಿ ಥರ ಒಂದು ಇರೋದು. ಸೊ ಅಲ್ಲಿಂದ ನೋಡ್ಬೋದು ನಾವು ಹೆಂಗೆ ಊಟ ಮಾಡ್ತಾರೆ. ನಾವು ಬಂದುಬಿಟ್ಟು ಓ ರಾಜ್ ಅಂಕಲ್ ಹಿಂಗೆ ಊಟ ಮಾಡ್ತಾರೆ ನೋಡ ಅಂತ ನಾವು ಹೆಣ್ಮಕ್ಳು ಕಿಟಕಿಯಿಂದ ನೋಡ್ತಾ ಅಂದರೆ ತಿನ್ನೋ ಯಾವ ಥರ ತಿಂತಾರೆ ಅಂತ ಆ ಥರ ಎಲ್ಲ ಇತ್ತು. ಸೊ ನಮ್ಮ ತಂದೆ ಬಂದುಬಿಟ್ಟು ನಮ್ಮ ತಾಯಿ ಬಂದುಬಿಟ್ಟು ಸೊ ನಾನು ಐ ಗಾಟ್ ಮ್ಯಾರಿಡ್ ಈ ಥರ ನಾವೆಲ್ಲ ಅಂದರೆ ಫ್ಯಾಮಿಲಿ ಥರ ಸೆಟ್ಲ್ ಆಗೋಗ್ಬಿಟ್ಟು. ಒಬ್ಬರು ಚಿತ್ರರಂಗಕ್ಕೆ ಸಂಬಂಧಪಟ್ಟವ್ರು ಯಾರು ನಾವ್ಯಾರು ಮದುವೆ ಆಗಿಲ್ಲ. ಸೊ ನನಗೆ ಬಂದುಬಿಟ್ಟು ಒಬ್ಬಳು ಮಗಳಿದ್ದಾಳೆ, ಅವಳು ಬಿ ಇ ಮಾಡಿದ್ದಾಳೆ, ಮಾಡಿಬಿಟ್ಟು ಅವಳು ಶೀಸ್ ಆನ್ ಎಂಪ್ಲಾಯ್ಡು ಕಂಪ್ನೀಲಿ ಒಳ್ಳೆ ಕೆಲಸದಾಳಿದ್ದಾಳೆ. ನನ್ನ ಅಳಿಯನೂ ಅವರು ನನ್ನ ಮಗಳು ಅಳಿಯ ಇಬ್ಬರು ಡೆಲ್ಲಿಲಿದ್ದಾರೆ. ನನಗೆ ಎರಡು ಮೊಮ್ಮಕ್ಕಳಿದ್ದಾರೆ, ಒಂದು 5 ವರ್ಷದ್ದು ಇನ್ನೊಂದು 2 ವರ್ಷದ್ದು. ಸೊ ಐ ಆಮ್ ಎ ಹ್ಯಾಪಿ ಫ್ಯಾಮಿಲಿ. ನಮ್ಮದು ಬೆಸ್ಟ್ ಕ್ರಿಟಿಕ್ಕು ನಮ್ಮ ತಾಯಿನೇ ನಮ್ಮ ತಂದೆಗೆ. ಅವ್ರಿಗೆ ಯಾವತ್ತೂ ತೃಪ್ತಿ ಆಗಲ್ಲ ನಮ್ಮ ತಂದೆ ಮಾಡಿದ್ದು. ಯಾವ ಪಿಕ್ಚರ್ ನೋಡಿ ಬರಲಿ ನೀವು ಚೆನ್ನಾಗೇ ಮಾಡಿಲ್ಲ ಅವ್ರದ್ದು, ಅದೇ ಹೇಳ್ತೀನಲ್ಲ ಅವ್ರದ್ದು ವರ್ಸ್ಟ್ ಕ್ರಿಟಿಕ್ ಅವ್ರಿಗೆ ಬಂದು ಈ ಒಂದನ್ನು ಅವರು ನಮ್ಮ ತಾಯಿ ಯಾವಾಗ್ಲೂ ಇದು ಅಷ್ಟು ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತ ಇದ್ರಿಗೂ ನಾವು ಕೇಳಿದ್ದೇ ಇಲ್ಲ. ಬರ್ತಾರೆ ಏನಾರು ಒಂದು ನೀವು ಸರಿ ಮಾಡಿಲ್ಲ, ಓವರ್ ಆ್ಯಕ್ಟಿಂಗು
ಆಮೇಲೆ ಇಂಥದಕ್ಕೆಲ್ಲ ಏನು ಒಪ್ಕೊಳ್ತೀರಾ, ಅದು ಕೆಲವುದೆಲ್ಲ ಒಂದು ಸ್ವಲ್ಪ ಒಂಥರ ಪೊಳ್ಳಾಗಿರ್ತದೆ ನೋಡಿ, ಯಂಗ್ಸ್ಟರ್ಸ್ ಜೊತೆಲಿ ಹೆಣ್ಮಕ್ಳ ಜೊತೆಲಿ ಚುಡಾಯಿಸೋದು ಅಂಥದ್ದೆಲ್ಲ ನಮ್ಮ ತಾಯಿಗೂ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಅಂಥದ್ದನ್ನೆಲ್ಲನೂ ಒಪ್ಕೋಬಿಡಿ ಅಂತ ಹೇಳೋರು ನಮ್ಮ ತಾಯಿ, ಯಾಕೆಂದರೆ ಅಟ್ಲೀಸ್ಟ್ ಒಂದು ಘನತೆ ಇರಬೇಕಲ್ವೇ. ಸೊ ಅಂಥದ್ದನ್ನೆಲ್ಲ ಒಪ್ಕೊಳ್ಳಿ ಅಂತ. ಸೊ ಅಂಥದ್ದೆಲ್ಲ ನಮ್ಮ ತಂದೆ ಹೇಳೋರು, ಹೊಟ್ಟೆ ಪಾಡ್ಕಣೆ ನೀ ಸುಮ್ಮನೆ ಇರು, ನಿನಗೆ ನಿನಗೇನು ಗೊತ್ತು ಅಂತ ಎಲ್ಲ ಹೇಳೋರು. ಸೊ ಹಾಗಾಗಿ ಸ್ಟುಡಿಯೋ ಬಂದಮೇಲೆ ನಾನು ಸುಮಾರಷ್ಟು ಪಿಕ್ಚರ್ಗಳೆಲ್ಲ ನೋಡಿದ್ದೀವಿ. ನನಗೆ ಬಹಳಷ್ಟು ಮೆಚ್ಚುಗೆ ಆಗಿರೋದು ತುಂಬ, ಯು ಕ್ಯಾನ್ ಕೌಂಟ್ ದೆಮ್, ಆ ಥರದ್ದು ಒಂಥರ ಚೆನ್ನಾಗಿರೋದು. ಸೊ ನನಗೊಂದು ಇನ್ನೊಂದು ದಿವಸ ಅವಕಾಶ ಕೊಡಿ, ನಾನು ಎಲ್ಲ ಅದಷ್ಟೋಡ ಎಲ್ಲ ಎಲ್ಲ ಒಂದು ಪ್ರಿಪೇರ್ ಮಾಡಿಟ್ಕೊಂಡು, ಮೆಂಟಲ್ ಆಗಿ ಪ್ರಿಪೇರ್ ಮಾಡಿಟ್ಕೊಂಡು ಖಂಡಿತವಾಗ್ಲೂ ಹೇಳ್ತೀನಿ, ಭಾಳಷ್ಟಿದೆ. ಪ್ರಿಯ ಕಲಾ ರಸಿಕರೇ, ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.